ನೀವು ಮಾಡುವಂಥ ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಪ್ರಾಕ್ಟೀಸ್ಗಳು ಏನೇನಿದ್ದಾವೆ. ಪ್ರಾಣಾಯಾಮ ಅನ್ನೋದು ತುಂಬ ಹ್ಯೂಜ್ ಟಾಪಿಕ್. ಈಗ ನಾನು ಸರಳವಾದ ಉಸಿರಾಟ ಏನು ಹೇಳ್ಕೊಡ್ತೀನಲ್ವ, ನಿಮ್ಗೆ ಅನ್ನಿಸ್ಬೋದು ಬೇರೆ ಏನು 8-10 ಥರದ ಪ್ರಾಣಾಯಾಮ ಹೇಳ್ಕೊಡಲ್ಲ. ಫಸ್ಟ್ ಬೇಸಿಕ್ ನಾವು ಉಸಿರಾಟವನ್ನೇ ತಪ್ಪಾಗಿ ಆಡ್ತಿದ್ದೀವಿ. ಈ ನೀವು ಪ್ರಾಣಾಯಾಮ 8-10 ಥರದ ಎಷ್ಟೇ ಕಲೀರಿ, ಪ್ರಾಣಾಯಾಮವನ್ನು ದಿನದಲ್ಲಿ ಎಷ್ಟೊತ್ತು ಮಾಡ್ತೀರಾ, ಎಷ್ಟೊತ್ತು ಮಾಡ್ತೀರಾ? ಆಯಿತು, 20 ಮಿನಿಟ್ಸ್. ಇದ್ದಿದ್ರಲ್ಲಿ ಹೈಯೆಸ್ಟ್ ಮಾಡೋರು ಇನ್ಯಾರಾದರೂ ಇದ್ದೀರಾ? 20 ನಿಮಿಷಕ್ಕಿಂತ ಜಾಸ್ತಿ ಮಾಡೋರು ಯಾರಿಲ್ಲ. ಆಯಿತು, 20 ನಿಮಿಷ ನೀವು ಎವ್ರಿ ಡೇ ಮಾಡ್ತೀರಿ ಅಂದರೂ ಕೂಡ 365 ಡೇಸಲ್ಲಿ ಪ್ರತಿನಿತ್ಯ 20 ನಿಮಿಷ ಮಾಡಿದ್ರೂ ಕೂಡ ಸರಳವಾದ ಉಸಿರಾಟ ಹಾಗೂ ಪ್ರಾಣಾಯಾಮ ಎರಡರಲ್ಲಿ ಡ್ಯೂರೇಷನ್ ಎಷ್ಟಿದೆ? 24 ಗಂಟೆಗಳಲ್ಲಿ ಒಂದು 24 ಗಂಟೆಗಳಲ್ಲಿ 20 ನಿಮಿಷ ಪ್ರಾಣಾಯಾಮ ಮಾಡ್ತಿದ್ದೀರಾ, ಬಾಕಿ ಉಳಿದ ಹೊತ್ತೇನು ಮಾಡ್ತಿದ್ದೀರಾ? ಉಸಿರಾಟ ಅಲ್ವಾ. ನಾವು ಉಸಿರಾಟನೇ ತಪ್ಪಾಗಿ ಆಡ್ತಾ ಇದ್ದೀವಿ, ಉಸಿರಾಟ ಸರಿಯಾಗಿ ಆಗ್ತಿಲ್ಲ. ಆದರೆ ಕ್ಲಾಸಿಗೆ ಹೋಗಿ ಪ್ರಾಣಾಯಾಮ ಚೆನ್ನಾಗಿ ಕಲ್ತಿದ್ದೀನಿ ಅಥವಾ ಪುಸ್ತಕ ಓದಿಬಿಟ್ಟು ಎಲ್ಲ ರೀತಿಯ ಪ್ರಾಣಾಯಾಮ ಪ್ರತಿನಿತ್ಯ ಮಾಡ್ತಿದ್ದೀನಿ ಅಥವಾ ನಿಮ್ಮದೇ ವಿಡಿಯೋ ನೋಡಿಬಿಟ್ಟು ಪ್ರಾಣಾಯಾಮ ಎವ್ರಿ ಡೇ ನಾನು ಮಾಡ್ತಿದ್ದೀನಿ, ಪ್ರಾಣಾಯಾಮ 20 ನಿಮಿಷ ಮಾಡ್ತೀರಾ 24 ಗಂಟೆಯಲ್ಲಿ, ಉಳಿದ ಅವರ್ಸ್ ಏನು ಮಾಡ್ತಿದ್ದೀರಾ? ಉಸಿರಾಟ. ಅಂದಮೇಲೆ ನಾವು ಪ್ರಾಣಾಯಾಮ ಕಲಿಯೋದು ಹೆಚ್ಚಿಗೆ ಇಂಪಾರ್ಟೆಂಟಾ, ಉಸಿರಾಡೋದು ಕಲಿಯೋದು ಇಂಪಾರ್ಟೆಂಟಾ ಅಲ್ವಾ? ನಿಮ್ಮ ಜೀವನದ ಹೆಚ್ಚಿನ ಭಾಗ ನೀವು ಉಸಿರಾಡ್ತಿರ್ತೀರಾ. ಉಸಿರನ್ನು ಸರಿಯಾಡೋದು ಕಲ್ತು ಬಿಟ್ರೆ ಪ್ರಾಣಾಯಾಮಕ್ಕಿಂತ ಹೆಚ್ಚಿನ ಬೆನಿಫಿಟ್ ನಿಮಗೆ ಅದರಿಂದ ಸಿಗತ್ತೆ. ಯಾಕೆ ಹೆಚ್ಚಿನ ಸಮಯ ಅದನ್ನು ಮಾಡ್ತಿರ್ತೀರಾ? ಗಡಿಗೆ ಬಾವಿಯಿಂದ ನೀರನ್ನು ಎತ್ತಿದಾಗ ಕಲ್ಲು ಸವಿಯತ್ತೆ, ನೋಡಿದ್ದೀರಾ? ಅಲ್ಲಿ ಇಡೋದು ಎಷ್ಟೊತ್ತಾಗಿರುತ್ತೆ? ಅಲ್ಲಿ ಈಗ ಬಾವಿಯಿಂದ ಎತ್ತುತ್ತಾರಲ್ವ ನೀರನ್ನು, ನೀರನ್ನು ಎತ್ತಿ ಅಲ್ಲಿ ಗಡಿಗೆ ಇಡ್ತಾರೆ ಒಂದು ಕಲ್ಲ ಮೇಲೆ, ಹೀಗೆ ಜಸ್ಟ್ ಅದು ಕುಳಿಕೆ ಬಿಡ್ಸೋಕ್ಕೆ ಮಾತ್ರ ಇಟ್ಬಿಟ್ಟು ಕುಳಿಕೆ ಬಿಡಿಸಿ ಸೊಂಟದ ಮೇಲೆ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಕಲ್ಲಿನ ಮೇಲೆ, ಬಾವಿ ಕಟ್ಟೆಯ ಮೇಲಿರೋ ಕಲ್ಲಿನ ಮೇಲೆ ಆ ಮಡಿಕೆ ಅಥವಾ ಕೊಡಪಾನ ಎಷ್ಟೊತ್ತು ಕಾಂಟ್ಯಾಕ್ಟಲ್ಲಿ ಬರುತ್ತೆ? 10 ಸೆಕೆಂಡ್ಸ್ ಹಾಗೆ. ಬಟ್ ಕನ್ಸಿಸ್ಟೆಂಟ್ಲಿ ಅದಾಗ್ತಾ ಬಂದಾಗ ಪದೇ ಪದೇ ಇಡೀ ಊರಿನವರೆಲ್ಲ ಬಂದು ಅಲ್ಲಿ ನೀರನ್ನು ಎತ್ತಿ ಹೋಗ್ತಾ ಇದ್ದ ಹಾಗೆ ಅದು ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಮಣ್ಣಿನ ಮಡಕೆ ಕಲ್ಲನ್ನು ಸವಿಯತ್ತೆ. ಯಾಕೆ ಸವಿತು? ಆ ಮಣ್ಣಿನ ಮಡಿಕೆ ಅನ್ನೋಕ್ಕಿಂತ ಅದರೊಳಗಿರೋ ನೀರಿನ ಭಾರ ಪದೇ ಪದೇ ಆ ಕಾಂಟ್ಯಾಕ್ಟಿಗೆ ಬಂದಾಗ ಡ್ಯೂರೇಷನ್ ಅದು ಜಾಸ್ತಿ ಆಗ್ತಾ ಹೋದಂತೆ ಸವಕಳಿ ಆಗುತ್ತೆ. ಅದೇ ಥರ ನಮ್ಮ ದೇಹದಲ್ಲಿ ಸರಳ ಅಂತ ಅನ್ಸಿದ್ರು ಸಿಂಪಲ್ ಆ್ಯಕ್ಟ್ ಉಸಿರಾಟ, ಬಟ್ ಅದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಪ್ರಾಣಾಯಾಮವನ್ನು 8-10 ಥರದ ಪ್ರಾಣಾಯಾಮ ನೀವು ದಿನ 1/2 ಗಂಟೆ ಮಾಡಿ, ಬೇಕಿದ್ರೆ ಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ಅದನ್ನ ಹೀಗೆ ತಪ್ಪಾಗಿ ಮಾಡಿದಾಗ, ಬಿ ಪಿ ಇದ್ದವರು ಮಾಡಿದಾಗ ಅಥವಾ ಹರ್ನಿಯಾ ಇದ್ದವರಂತೂ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಜೊತೆಯಲ್ಲಿ ಕಪಾಲಭಾತಿ ಕೇಳಬೇಕಾ? ಎಂಬಲಿಕಲ್ ಹರ್ನಿಯಾ ಇರೋವಂಥದ್ದು ಏನಾಗಿರ್ಬೋದು ಪರಿಸ್ಥಿತಿ. ನನ್ನ ಹತ್ರ ಬರುವಾಗ ಇಷ್ಟು ದಪ್ಪ ಫೈಲ್ ಹಿಡ್ಕೊಂಡು ಬಂದಿದ್ದಾರೆ, ಆಲ್ಮೋಸ್ಟ್ 12 ಸತಿ ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟ್ಸ್ ಇದೆ. ಎವ್ರಿ ಟೈಮ್ ಹೋಗೋದು ಸ್ಕ್ಯಾನಿಂಗ್ ಮಾಡೋದು, ಹಾಂ ಇಲ್ಲ ರಿಪೇರ್ ಆಗಿಲ್ಲ ಅನ್ನೋದು ಸೇಮ್ ಮೆಡಿಸಿನ್, ಮತ್ತೆ ಹೋಗೋದು ಮುಂದಿನ ತಿಂಗಳು ಸ್ಕ್ಯಾನ್ ಮಾಡೋದು ರಿಪೇರ್ ಆಗಿಲ್ಲ ಅನ್ನೋದು ಸೇಮ್ ಮೆಡಿಸಿನ್ಸು. ಬಟ್ ರಿಪೇರ್ ಯಾಕಾಗಿಲ್ಲ ಅಂತ ಒಮ್ಮೆನೂ ಯಾರೂ ಯೋಚನೆ ಮಾಡಿಲ್ಲ. ಅಥವಾ ಗ್ರೇಡ್ 1 ಇರೋದು ಗ್ರೇಡ್ 2 ಹೇಗೆ ಹೋಯ್ತು? ಕಂಟಿನ್ಯೂಸ್ ಡಾಕ್ಟರ್ನ ನೋಡ್ತಾನೆ ಇದ್ದಾರೆ. ಅಂಬಲಿಕಲ್ ಹರ್ನಿಯಾ ಬರೀ ಸ್ಕ್ಯಾನಿಂಗ್ ಮಾಡಿರೋ ರಿಪೋರ್ಟೇ ಇಷ್ಟು ದಪ್ಪ ಫೈಲ್ ಆಗಿದೆ, ಯಾಕೆ ಗ್ರೇಡ್ 2 ಹೋಯ್ತು? ಮನೆಯಲ್ಲಿಗೆ ಹೋಗಿ ಪ್ರತಿನಿತ್ಯ ಅವರು ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ ಹಾಗೂ ಕಪಾಲಭಾತಿ ಮಾಡ್ತಿದ್ದಾರೆ. ಹರ್ನಿಯಾ ಅದರಿಂದವೇ ಡ್ಯಾಮೇಜ್ ಆಗ್ತಿರುತ್ತೆ. ಹಾಗಿದ್ರೆ ಒಂದೇ ಒಂದು ಸರ್ತಿ ಆದರೂ ವೈದ್ಯರ ತಲೆಯಲ್ಲಿ ಹೇಗೆ ಇದಿನ್ನೂ ರಿಪೇರ್ ಆಗಿಲ್ಲ, ಅಂಬಲಿಕ್ ಹರ್ನಿಯಾ ಇಷ್ಟೊತ್ತಲ್ಲಿ ಗುಣ ಆಗಬೇಕಿತ್ತು, ಯಾಕೆ ಗುಣ ಆಗಲಿಲ್ಲ ಒಂದು ಪ್ರಶ್ನೆ ಬರಲಿಲ್ವಾ? ರೋಗಿಗೆ ಬಂದಿರಲ್ಲ, ರೋಗಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಆದರೆ ವೈದ್ಯರಿಗೆ ಆ ಪ್ರಶ್ನೆ ಬಂದಿಲ್ವಾ? ಅಥವಾ ಬೇಡ ಅಂತ ಅನ್ನಿಸಿತ್ತ, ಅನಗತ್ಯ ಅಂತ ಅನ್ನಿಸ್ತ ಅಲ್ವಾ? ಆಮೇಲೆ ಮಾಡಿದ ನಾನೇನು ಸುಮ್ಮನೆ ಮೊದಲು ಅದೆರಡನ್ನೂ ಸ್ಟಾಪ್ ಮಾಡಿ ಸೂರ್ಯ ನಮಸ್ಕಾರ ಮಾಡಬಾರ್ದ? ಒಳ್ಳೇದಂತಾರೆ ಎಲ್ಲರೂ, ಖಂಡಿತ ಒಳ್ಳೇದೇ, ಖಂಡಿತವಾಗಿಯೂ ಸೂರ್ಯ ನಮಸ್ಕಾರ ಒಳ್ಳೇದೇ. ಆದರೆ ನೀವು ಮಾಡಬೇಡಿ, ಸ್ವಲ್ಪ ಸಮಯ ಮಾಡಬೇಡಿ. ನಿಮಗೆ ಅಂಬಲಿಕಲ್ ಹರ್ನಿಯಾ ಗುಣಪಡಿಸಿ ಕೊಡ್ತೀನಿ, ನಂತರ ಮಾಡಿ, ಅಲ್ಲಿ ತನಕ ನೀವು ಮಾಡಬೇಡಿ. ಹೀಗೆ ಈ ರೀತಿಯಾಗಿ ನಿಮಗೆ ಆಯುರ್ವೇದ ವೈದ್ಯ ಸಹಾಯ ಮಾಡ್ಬೋದು. ಎಲ್ಲಿ ನೀವು ತಪ್ತಾ ಇದ್ದೀರಾ ನೋಡಿ, ನಿಮಗೆ ಗೊತ್ತೂ ಇರಲ್ಲ ಅಲ್ವಾ ಇದು ತಪ್ಪು ಅಂತ. ಈಗ ಹೇಳೋ ತನಕ ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಕಡೆಯಿಂದ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ, ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಗುಣ ಆಗ್ತಾ ಇಲ್ಲ. ಇಂಥ ತಪ್ಪುಗಳು ನಾವು ಮಾಡ್ತಿರ್ತೀವಿ,
ಆಗ ಆಯುರ್ವೇದ ವೈದ್ಯರ ಸಹಾಯ ಬೇಕು ಅಲ್ಲಿ ನಿಮಗೆ. ಎಲ್ಲಿ ತಪ್ತಾ ಇದ್ದೀನಿ, ಎಲ್ಲಿ ಕರೆಕ್ಷನ್ಸ್, ಅಲ್ಲ ಅದೊಂದು ಕರೆಕ್ಷನ್ ಮಾಡಿಬಿಟ್ರೆ ಬಾಕಿದೆಲ್ಲ ಇನ್ನೂ ಚೆನ್ನಾಗಿ ಆಗುತ್ತೆ. ಅದರಲ್ಲೂ ಹರ್ನಿಯ ವಿಷಯದಲ್ಲಂತೂ ಅದನ್ನ ಗುಣಪಡಿಸೋಕ್ಕೆ ಆ ಹೀಲಿಂಗ್ ಆಗ್ಬೇಕು. ಹರ್ನಿಯಾದಲ್ಲಿ ಏನಾಗ್ತಿರತ್ತೆ ಗೊತ್ತಾ ನಿಮಗೆ? ಹರ್ನಿಯ ಅಂದರೆ ಏನು ಅಂತ ಗೊತ್ತಾ? ಹಾಂ, ಅದೇ, ಏನು ಕೆಳಗಿಳಿಯುತ್ತೆ. ಈಗ ದೇಹದ ಬೇರೆ ಬೇರೆ ಭಾಗದಲ್ಲಿ ಆಗ್ಬೋದು, ಕೇವಲ ನಮ್ಮ ಪ್ರೈವೇಟ್ ಪಾರ್ಟಲ್ಲಿ ಅಷ್ಟೇ ಅಲ್ಲ. ಹಾಂ, ಹರ್ನಿಯ ಅಂತಂದರೆ ಅದು ಸಾಮಾನ್ಯವಾಗಿ ಪುರುಷರ ಜನನೇಂದ್ರಿಯದ ಸುತ್ತಮುತ್ತ ಕಾಣೋದ್ರಿಂದ ಅದೊಂದೇ ತಲೆಯಲ್ಲಿದೆ. ಬಟ್ ಹರ್ನಿಯ ಅಂದರೆ ಅದೊಂದೇ ಅಲ್ಲ, ನಿಮ್ಮ ಅಂಬಲಿಕಲ್ ಇದರಲ್ಲಿ ಆಗ್ಬೋದು, ಅಥವಾ ಯಾವುದಾದ್ರು ಸರ್ಜರಿಗೆ ಅಂತ ಹೊಟ್ಟೆಯನ್ನು ಸಿಗ್ದಿರ್ತಾರಲ್ವ, ಅಲ್ಲಿ ಇನ್ಸಿಷನಲ್ ಹರ್ನಿಯ ಅಂತ ಆಗುತ್ತೆ. ಈಗ ಸರ್ಜರಿ ಮಾಡಿ ಮತ್ತೆ ಹೊಲಿಗೆ ಹಾಕಿರ್ತಾರಲ್ವ, ಆ ಇನ್ಸಿಷನ್ ಹಾಕಿದ ಜಾಗದಿಂದ ಅಥವಾ ಯಾವುದೇ ನಿಮ್ಮ ಈ ಮಾಂಸಖಂಡಗಳ ಮಧ್ಯೆ ಹರಿದು ಹೋದರೆ, ಈಗ ಬಟ್ಟೆ ಹೊಲಿಗೆ ಬಿಡುತ್ತಲ್ವ, ಈಗ ನೀವು ಬಟ್ಟೆ ಇರುತ್ತೆ ಇಲ್ಲಿ ಎಲ್ಲಾದರೂ ಹೊಲಿಗೆ ಸರಿ ಇಲ್ಲ ಅಂದರೆ ಅದ್ರ ಮಧ್ಯೆ ಒಂದು ಹೊಲಿಗೆ ಬಿಡತ್ತಲ್ವ, ಅದೇ ಥರ ನಿಮ್ಮ ಮಾಂಸಖಂಡಗಳೇನಿರುತ್ತೆ ಈ ಥರ ಸ್ನಾಯುತಂತುಗಳು ಸೇರಿ ಒಂದು ಮಾಂಸಖಂಡ ಆಗಿರುತ್ತೆ. ಇದರ ಮಧ್ಯದಲ್ಲಿ ಎಲ್ಲಾದರೂ ಒಂಥರ ಹೀಗೆ ಹೊಲಿಗೆ ಬಿಟ್ಟಾಗಾದರೆ ಇದರೊಳಗಿಂದ ನಿಮ್ಮ ಹೊಟ್ಟೆಯ ಅಂಗಾಂಗಗಳು ಹೊರಗೆ ಬರ್ತಿರುತ್ತೆ. ಅದು ನೀವು ಕೆಮ್ಮಿದಾಗ ಇದಾದಾಗ ನಿಮ್ಗಿಲ್ಲಿ ಕಾಣುತ್ತೆ, ಅದು ಉಬ್ಬಿ ಉಬ್ಬಿ ಬಂದ ಹಾಗೆ ಕರುಳು ಅಥವಾ ಪೆರಿಟೋನಿಯಂ. ಈ ಹೊಟ್ಟೆಯೊಳಗಿನ ಅಂಗಾಂಗಗಳು ಕೆಮ್ಮಿದಾಗ ಅಥವಾ ಭಾರ ಎತ್ತಿದಾಗ ಅದು ಆ ಮಾಂಸಖಂಡದ ಹೊರಗೆ ಬರ್ತಾ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹರ್ನಿಯ ಅಂತ ಹೇಳ್ತಾರೆ. ಆಗ ಚಿಕಿತ್ಸೆ ಆಗಬೇಕಾಗಿರೋದೇನು? ಆ ಮಾಂಸಖಂಡಗಳ ರಿಪೇರಿ ಆಗಬೇಕು. ಬಟ್ಟೆಯಲ್ಲಿ ಹೊಲಿಗೆ ಬಿಟ್ಟರೆ ನೀವೇನು ಮಾಡ್ತೀರಾ? ಅದಕ್ಕೆ ಸ್ಟಿಚ್ ಮಾಡ್ತೀರಾ ಅಲ್ವಾ? ಇಲ್ಲಿ ಸ್ಟಿಚ್ ಮಾಡೋ ಆಪ್ಷನ್ಸ್ ಇಲ್ಲ, ಯಾಕಂದರೆ ಸ್ಟಿಚ್ ಹಾಕೋಕ್ಕೆ ಅಂತ ನೀವು ಇದು ಹಾಕಿದರೆ ಮತ್ತಲ್ಲೂ ಹರಿಯುತ್ತೆ ಮಾಂಸಖಂಡಗಳಲ್ಲಿ. ಅಲ್ಲಿ ಸ್ಟಿಚ್ ಅಲ್ಲ, ಅವರು ಮೆಶ್ ಹಾಕ್ತಾರೆ, ಅದಕ್ಕೆ ಎರಡರ ಮಧ್ಯದಲ್ಲಿ ಒಂದು ಮೆಶ್ ಇನ್ಸರ್ಟ್ ಮಾಡ್ತಾರೆ. ಮೆಶ್ ಇನ್ಸರ್ಟ್ ಮಾಡಿದಾಗ ಅದು ಹೊರಬರ್ಲಿಕ್ಕೆ ಆಗಲ್ಲ ಅಲ್ಲಿ ಅಂತ. ಬಟ್ ಆಯುರ್ವೇದ ಏನು ಮಾಡುತ್ತೆ, ಮಾಂಸಖಂಡಗಳ ಸ್ಟ್ರೆಂಥನಿಂಗಿಗೆ ಔಷಧಿಯನ್ನು ಕೊಡುತ್ತೆ, ಆ ಮಾಂಸಖಂಡಗಳ ರಿಪೇರಿಗೆ ಕೆಲಸವನ್ನು ಇದು ಔಷಧಿಯನ್ನು ಕೊಡುತ್ತೆ, ಅದು ಪುನಃ ಕೂಡ್ಕೊಳ್ಳೋದಕ್ಕೆ, ಪುನಃ ಅದು ಸರಿಯಾಗಿ ಅದರ ಸ್ಥಿತಿಗೆ ಬರೋದಕ್ಕೆ ಔಷಧಿಯನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ಹೀಗೆ ಪ್ರಾಪರಾಗಿ ರೆಸ್ಟ್ ಮತ್ತು ಯಾವ್ಯಾವ್ದು ಮಾಡಬಾರ್ದು ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ಖಂಡಿತವಾಗಿ ಹರ್ನಿಯ ಗುಣ ಆಗುತ್ತೆ. ಯಾಕೆ ಗುಣ ಆಗಲ್ಲ? ಮಾಂಸಖಂಡಗಳು ಈ ನಮ್ಮ ದೇಹದಲ್ಲಿ ಈಗ ತುಂಬ ತೆಳ್ಳಗಿರೋರು ಮಸಲ್ ಬೆಳೆಸಲ್ವಾ, ಬೆಳೆಸ್ತಾರಲ್ವಾ, ಅಂದಮೇಲೆ ಹರ್ನಿಯ ಯಾಕೆ ಗುಣ ಆಗಲ್ಲ? ಖಂಡಿತ ಗುಣ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು, ಸರಿಯಾದ ಡೂಸ್ ಆ್ಯಂಡ್ ಡೋಂಟ್ಸನ್ನು ಅವರಿಗೆ ತಿಳಿಸಿ ಹೇಳಬೇಕು, ಹೇಳಿದ್ರೆ ಖಂಡಿತವಾಗಿ ಹರ್ನಿಯವನ್ನು ಕೂಡ ಗುಣಪಡಿಸ್ಲಿಕ್ಕಾಗುತ್ತೆ. ಹೀಗೆ ಇಂಥದ್ದು ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳಿರುತ್ತೆ. ಅದಕ್ಕಾಗಿ ಹೇಳೋದು, ದಯವಿಟ್ಟು ನಿಮ್ಮ ಚಾರ್ಟಲ್ಲಿ ಏನೇನು ಮುದ್ರೆ ಹೇಳಿದ್ದಾರೆ, ಪ್ರಾಣಾಯಾಮ ಹೇಳಿದ್ದಾರೆ, ತುಂಬ ಶ್ರದ್ಧೆಯಿಂದ ಮಾಡಿ. ಅದನ್ನು ಮಾಡಿದ್ರೆ ಲಾಭ ನಿಮಗೇನೆ. ನೀವೇಗೆ ಏನು ಚಿಕಿತ್ಸೆ ತಗೊಳ್ತಿದ್ದೀರಾ ಅದು ಪದೇ ಪದೇ ಎಷ್ಟೆಲ್ಲ ಜನರಲ್ಲಿ ನಾವು ಹೇಳ್ತೀವಿ, ರಿಪೀಟೆಡ್ ಪಂಚಕರ್ಮ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಈಗ ಒಂದು ಸತಿ ಪಂಚಕರ್ಮ ತಗೊಂಡ್ರೆ ಇದು ಲೈಫ್ ಟೈಮಿಗಲ್ಲ, ಒಂದು ಸತಿ ಪಂಚಕರ್ಮ ತಗೊಂಡು ಹೋದರೆ ಇನ್ನು ಜೀವನ ಪೂರ್ತಿ ನನಗೆ ಅಮರತ್ವ ಸಿಕ್ಬಿಡತ್ತೆ, ರೋಗಗಳೇ ಬರಲ್ಲ, ಖಂಡಿತ ಅಲ್ಲ. ಇದೊಂದು ಸರ್ವಿಸಿಂಗ್ ಮಾತ್ರ. ನಿಮ್ಮ ಕಾರಿಗೆ ಎಷ್ಟು ಸಲ ಸರ್ವಿಸಿಂಗ್ ಮಾಡಿಸ್ತೀರಾ? ಕಾಲ್ ಬರತ್ತಲ್ವ ಒಂದು ಮುಗ್ದಿದ್ದೆ ಬರತ್ತಲ್ವ? ಅಂದಮೇಲೆ ಹಾಗೇನೆ ಜೀವನದಲ್ಲಿ ಎಷ್ಟು ವೇಗದಲ್ಲಿ ನೀವು ಓಡ್ತಾ ಇರ್ತೀರೋ, ಎಷ್ಟು ವೇಗದಲ್ಲಿ ನಿಮ್ಮ ಜೀವನ ಓಡ್ತಾ ಇರುತ್ತೋ ಆವಾಗ ಅಷ್ಟೇ ಫ್ರೀಕ್ವೆಂಟ್ ಆಗಿ ನಿಮಗೆ ಸರ್ವಿಸಿಂಗ್ ಬೇಕಾಗತ್ತೆ. ಆದ್ರೆ ಅದು ಆ ಸರ್ವಿಸಿಂಗ್ 30,000ಕ್ಕೆ ಬಂದರೆ ಪರವಾಗಿಲ್ಲ, ಮಧ್ಯೆ ಮಧ್ಯೆ ಕಾರ್ ಡ್ಯಾಮೇಜ್ ಆಗಿ ಮಧ್ಯೆ ಮಧ್ಯೆ ಕಾರಿಗೆ ಸಮಸ್ಯೆ ಆಗಿ ಆಸ್ಪತ್ರೆಗೆ ಓಡೋ ಥರ ಆಗಿರಬಾರ್ದು. ಗೊತ್ತಾಯ್ತಾ? ಪಂಚಕರ್ಮ ಆದ ನಂತರನೂ ನೀವು ಪದೇ ಪದೇ ಹೀಗೆ ಡ್ಯಾಮೇಜ್ ಆಗಿ ಕಾರನ್ನು ಮತ್ತೆ ಮತ್ತೆ ತೊಗೊಂಡು ಬರಬಾರ್ದು ಇಲ್ಲಿ ಆಸ್ಪತ್ರೆಗೆ, ರಿಪೀಟೆಡ್ ಪಂಚಕರ್ಮ ನಾವು ಹೇಳಬಾರ್ದು ಅಂತಂದರೆ ನೀವು ಇಂಥ ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಗಮನ ಹರಿಸಬೇಕು, ಒಂದು ಸ್ವಲ್ಪ ಎಫರ್ಟನ್ನು ಹಾಕಬೇಕು. ಆಗ ನಾವು ಪದೇ ಪದೇ ನಿಮಗೆ ಪಂಚಕರ್ಮ, ಹಾಂ ಇನ್ನೊಂದು 3 ತಿಂಗಳು ನೀವು ಮತ್ತೆ ಬರಬೇಕಾಗತ್ತೆ, ಇನ್ನೊಂದು 6 ತಿಂಗಳು ನೀವು ಮತ್ತೆ ಬರಬೇಕಾಗತ್ತೆ ಅಂತ ನಾವು ಹೇಳುವ ಅನಿವಾರ್ಯತೆ ಇರಲ್ಲ. ಆಗ ನೀವು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿಕೊಂಡು ನೆಕ್ಸ್ಟ್ ಟೈಮು ಜಸ್ಟ್ ಇನ್ನೇನಿಲ್ಲ, ಆಯಿಲ್ ಚೇಂಜು ಇಲ್ಲ, ಏನಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ, ಜಸ್ಟ್ ಒಂದು ಸತಿ ಸರ್ವಿಸಿಂಗ್, ನಾಮಕ ವಾಸ್ತೆ ಒಂದು ಸರ್ವಿಸಿಂಗ್ ಮಾಡಿಸಿದ್ರಾಯ್ತು ಅನ್ನೋ ಥರ ನಿಮ್ಮ ದೇಹಕ್ಕೂ ಕೂಡ ಪಂಚಕರ್ಮ ಜಸ್ಟ್ ಫಾರ್ ದ್ಯಾಟ್ ಸೇಕ್ ಅಷ್ಟೇ ಅನ್ನೋ ಥರ ನೀವು ಮಾಡಿಸ್ಕೊಳ್ಳಿಕ್ಕಾಗತ್ತೆ. ಈಗೇನು ಮೈಲೇಜ್ ಕೊಡ್ತಾ ಇದೆ, ಇದೇ ಥರ ಮೈಲೇಜ್ ಕೊಟ್ಟರೆ ಸಾಕಪ್ಪ ಅಂತ. ಈ ಗಾಡಿನೂ ಹಾಗೆ ಅಲ್ವಾ, ಕಡಿಮೆ ಫ್ಯೂಯಲ್ ತಿಂದು ಜಾಸ್ತಿ ಓಡಬೇಕಲ್ವ, ರಸ್ತೆ ಮಧ್ಯೆ ಈ ಗಾಡಿ ನಿಲ್ಬಾರ್ದಲ್ಲ, ಎಷ್ಟೊಂದು ಕಮಿಟ್ಮೆಂಟ್ಸ್ಗಳು, ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ, ಅದ್ರ ಮಧ್ಯೆ ಈ ಗಾಡಿ ನಿಂತು ಹೋಗ್ಬಿಟ್ರೆ ಆಗಲ್ಲ. ಮೋಕ್ಷದ ಹತ್ರ ನಾವು ಹೋಗಬೇಕು, ಮೋಕ್ಷ ಅನ್ನೋ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕಂದಾಗ ಈ ದೇಹ ಸರ್ವಿಸಿಂಗ್ ಆಗಿರಬೇಕು, ಮೈಲೇಜ್ ಚೆನ್ನಾಗಿರಬೇಕು. ಇಲ್ಲಾಂದರೆ ಅಲ್ಲಿ ಹೋಗೋ ತನಕ ನಮ್ಮ ಇಂಧನ ಖರ್ಚಾಗಿಬಿಟ್ರೆ ಮೈಲೇಜೇ ಕೊಡಲ್ಲ ನನ್ನ ಗಾಡಿ. ಈ ದೇಹಕ್ಕೆ ಇನ್ವೆಸ್ಟ್ ಮಾಡಿ ಮಾಡಿ ಸಾಕಾಗಿ ಹೋಯ್ತು, ಯಾಕೆ ಮೈಲೇಜ್ ಕೊಡ್ತಾ ಇಲ್ಲ. ಸೊ ಮೈಲೇಜ್ ಚೆನ್ನಾಗಿ ಸಿಗಬೇಕು, ನಿಮ್ಮ ಗಾಡಿ ಮಧ್ಯೆ ಕೆಟ್ಟು ನಿಲ್ಬಾರ್ದಂದಾಗ ಪಂಚಕರ್ಮ ಬೇಕು. ಅದು ಗಾಡಿಗಲ್ಲ, ಬಾಡಿಗೆ.
ನಮ್ಮ ಈ ಬಾಡಿ ಕೂಡ ಒಂದು ಗಾಡಿಯ ಥರನೇ, ಮೋಕ್ಷದ ಹತ್ರ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಗಾಡಿ ಇದು. ನಿಮ್ಮ ಕಾರಿಗೆ ಎಷ್ಟು ನೀವು ಕಾಳಜಿ ಕೊಡ್ತಿದ್ದೀರಲ್ವಾ, ಅದರಷ್ಟೇ ಬೇಡ, ಅದರ ಒಂದು ಅರ್ಧದಷ್ಟು ಕಾಳಜಿ ನಿಮ್ಮ ದೇಹಕ್ಕೆ ಕೊಡಿ. ಕಾರಿಗೆ ಕೊಟ್ಟದ ಒಂದು ಅಷ್ಟೇ ನೀವು ಕೊಟ್ಟರಂತೂ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಅರ್ಧದಷ್ಟಾದರೂ ಕಾಳಜಿಯನ್ನು ನಿಮ್ಮ ದೇಹಕ್ಕೆ ಕೊಟ್ಟರೆ ಪದೇ ಪದೇ ಆಸ್ಪತ್ರೆಗೆ ಓಡಾಡೋದು ತಪ್ಪತ್ತೆ. ಹ್ಞೂ, ಗೊತ್ತಾಯ್ತಾ? ವೈದ್ಯರ ಸಲಹೆನ ತಗೊಂಡೇ ಮಾಡಬೇಕು, ವೈದ್ಯರು ಹೇಳಿದ ಪ್ರತಿಯೊಂದು ಮಾತುಗಳನ್ನ ಕೇಳಬೇಕು. ಹಾಗೆಯೇ ದೈವ ವ್ಯಾಪಾರ ಚಿಕಿತ್ಸೆನೂ ಬರುತ್ತೆ, ಬರೀ ಇಷ್ಟೊಂದೇ ಆದರೆ ಮುಗಿಲಿಲ್ಲ, ದೇವರ ಒಂದು ಅನುಗ್ರಹ ಬೇಕು. ಆ ಹೈಯರ್ ಸೋರ್ಸ್ ಆಫ್ ಎನರ್ಜಿ, ಇಲ್ಲಿ ನೀವು ಅಟ್ಲೀಸ್ಟ್ ಈಗ ದೇವರನ್ನು ನಂಬದೇ ಇರೋರು ಯಾರಾದರೂ ಇದ್ದರೆ ನೀವು ಅಟ್ಲೀಸ್ಟ್ ಏನನ್ನು ನಂಬ್ತೀರಾ? ಆ ಒಂದು ಯೂನಿವರ್ಸ್ ಏನೋ ಕೊಡುತ್ತೆ ನಿಮಗೆ, ಲಾ ಆಫ್ ಅಟ್ರಾಕ್ಷನನ್ನು ನಂಬ್ತೀರಾ? ಹಾಂ, ಅಥವಾ ಥಿಯರಿ ಆಫ್ ಯೂನಿವರ್ಸನ್ನು ನೀವು ನಂಬ್ತೀರಾ? ಯೂನಿವರ್ಸ್ ವಿಲ್ ಹೀಲ್ ಯು, ಯೂನಿವರ್ಸ್ ವಿಲ್ ಗಿವ್ ಇಟ್ ಟು ಯು, ನಂಬ್ತೀರಾ ತಾನೇ? ಅದನ್ನಾದರೂ ಅಟ್ಲೀಸ್ಟ್ ನಂಬ್ತೀರಲ್ಲ. ಎರಡು ರೀತಿಯವ್ರು ಇರ್ತಾರೆ, ಯಾವುದನ್ನು ನೀವು ನಂಬ್ತೀರೋ ಅದು ನಿಮಗೆ ಹೀಲ್ ಆಗಬೇಕಂದಾಗ ಸುಮ್ಮ ಸುಮ್ಮನೆ ಹೀಲ್ ಮಾಡಲ್ಲ, ನೀವು ಏನಾದರೂ ಪ್ರಯತ್ನ ಮಾಡಬೇಕಾಗತ್ತೆ. ಹೌದು, ಈಗ ಮತ್ತೆ ಮುಂದಿನ ಬರೋ ಸಂಕಷ್ಟಹರ ಚತುರ್ಥಿ ದಿನ ಧನ್ವಂತರಿ ಪೂಜೆ ಇದೆ, ಇಂದ್ರಯಜ್ಞ ಇದೆ, ಈ ಥರ ಆಗಾಗ ಇದನ್ನ ಮಾಡೋದು ಯಾಕೆ ಅಷ್ಟೊಂದು? ಮೊನ್ನೆ ನೋಡಿ ಪೂಜೆ ಹೇಗನ್ನಿಸ್ತು ನಿಮಗೆಲ್ಲ? ತುಂಬ ಚೆನ್ನಾಗಿ ಅನ್ನಿಸ್ತಲ್ವಾ ಆ ಪೂಜೆ, ಅದರ ನಂತರ ಕ್ರಿಯೇಟ್ ಆದಂತಹ ಒಂದು ವೈಬ್ಸ್. ಮತ್ತೆ ಅಲ್ಲಿ ನೀವು ನೋಡಿರಬಹುದು ಪ್ರತಿಯೊಂದು ಕೂಡ ಔಷಧಿ ದ್ರವ್ಯಗಳೇ, ಅಲ್ಲಿ ಹಾಕಿದ್ದಂಥದ್ದೇನು ಪ್ರತಿಯೊಂದು ಕೂಡ ಔಷಧಿ ದ್ರವ್ಯಗಳು. ಆ ಔಷಧಿ ದ್ರವ್ಯವನ್ನ ಮಂತ್ರದೊಟ್ಟಿಗೆ ಅಭಿಮಂತ್ರಣ ಮಾಡಿದಾಗ, ಅಭಿಮಂತ್ರಣ ಮಾಡಿ ಅದನ್ನ ಅಗ್ನಿಗೆ ಆಹುತಿ ಕೊಟ್ಟಾಗ ನೋಡಿ ಪೂರ್ಣಾಹುತಿ ಆಗಿ ಅದನ್ನೆಲ್ಲ ನಾವಲ್ಲಿ ಅಗ್ನಿ ಇದು ಕೈಯೆಲ್ಲ ಮುಗಿಯೋಷ್ಟರಲ್ಲಿ ಪೂರ್ತಿ ಏನಾಗಿತ್ತದು, ಹುತ ಆಗಿತ್ತು, ಪೂರ್ತಿಯಾಗಿ ಹುತ ಆಗಿತ್ತು. ಈ ರೀತಿಯ ಒಂದು ವೈಬ್ರೇಷನ್ ಅಲ್ಲಿ ಕ್ರಿಯೇಟ್ ಆದಾಗ ಅದರಿಂದ ಬಂದಂತಹ ಈ ಗಾಳಿ ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ, ಇಡೀ ಆಸ್ಪತ್ರೆ ಎಲ್ಲರಿಗೆ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ಆ ಯಜ್ಞದಿಂದ ಸಿಕ್ಕಂತಹ ಫಲ ನಮ್ಮೆಲ್ಲರಿಗೆ ಸಿಕ್ಕಿರತ್ತೆ. ಅದು ಅವತ್ತಿನ ದಿನ ಅಂತೂ ಮೊನ್ನೆ ಪೂಜೆಯಲ್ಲಿ 1,750 ಜನರ ಹೆಸರಲ್ಲಿ ಸಂಕಲ್ಪ ಮಾಡಿದ್ವಿ. 2 ಗಂಟೆ ನೀವು ನೋಡಿರ್ಬೋದು, 2 ಗಂಟೆ ಕೇವಲ ಹೆಸರುಗಳನ್ನ ಓದ್ಲಿಕ್ಕೆ ನಮ್ಗೆ ಆಗಿದೆ. ಈ ಒಂದು ಸೇವೆ ನಾವ್ ಯಾಕೆ ಮಾಡ್ತಿದ್ವಿ, ಯಾಕೆ ಎಲ್ಲರಿಗೆ ಇಲ್ಲಿ ತನಕ ಬರಕ್ಕಾಗಲ್ಲ, ಎಲ್ಲರಿಗೆ ಹಣ ಖರ್ಚು ಮಾಡೋಕ್ಕಾಗಲ್ಲ ಆರೋಗ್ಯಕ್ಕಾಗಿ. ಅಂಥವರು ಎಲ್ಲಿದ್ದಾರೋ ಅಲ್ಲೇ ಅಟ್ಲೀಸ್ಟ್ ಇಷ್ಟಂತೂ ನಾವು ಮಾಡ್ಬೋದಲ್ವಾ. ಈಗ ನಾವು ಇಲ್ಲಿ ಬಂದವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ದೇವ್ರು ಇನ್ನೂ ನಮಗೆ ಕೊಟ್ಟಿಲ್ಲ, ಆದರೆ ಅಟ್ಲೀಸ್ಟ್ ನಾವೇನು ಮಾಡ್ಬೋದು, ಇಲ್ಲಿಂದಾನೆ ಯಾರ್ಯಾರು ಇದ್ದೀರಾ ನಿಮಗೆ ಇಲ್ಲಿ ಬರೋಕ್ಕೂ ಆಗಲ್ಲ, ಔಷಧಿನೂ ತೊಗೊಳಕ್ಕಾಗಲ್ಲ, 500 ರೂಪಾಯಿ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ವಾ, ಪರವಾಗಿಲ್ಲ, ನಿಮ್ಮ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮಗಾಗಿ ನಾವು ದೇವರಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತೀವಿ, ಇದೊಂದು ನಮ್ಮ ಕಡೆಯಿಂದ ಒಂದು ಪುಟ್ಟ ಪ್ರಯತ್ನ ಅಂತ ಅಂದ್ಕೊಂಡು ಮಾಡಿದ್ದು. ಆದರೆ ಎಷ್ಟು ಅಗತ್ಯ ಇದೆ ನೋಡಿ, 1,750 ಜನ ಅವರ ಹೆಸರಲ್ಲಿ, ಅದು ಒಂದು ಕಾರಣ ಆಗಿರುತ್ತೆ ಅಂತ ಯಜ್ಞದ ಒಂದು ಆ ಫಲಾವತ್ತು ಅಷ್ಟು ಸ್ಟ್ರಾಂಗ್ ಅಂತ ಫೀಲ್ ಆಗಲಿಕ್ಕೆ ಅಥವಾ ಇಲ್ಲಿದ್ದವರಿಗೆಲ್ಲ ಒಂಥರ ರೋಮಾಂಚನ ಅಂತ ಅನಿಸ್ಲಿಕ್ಕೆ ಕಾರಣ ಅದು ಕೂಡ ಒಂದಾಗಿರುತ್ತೆ. ಹೌದು, ತುಂಬ ಅದೇ ಥರ ಈಗ ಮತ್ತೆ 30ನೇ ತಾರೀಕಿಗೆ ಇದೆ, 30ನೇ ತಾರೀಕು ವಿಶೇಷವಾದ ದಿನ, ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ಇದೆ ಅವತ್ತು. ಸಂಕಷ್ಟಹರ ಹೆಸರಿನಲ್ಲೇ ಏನಿದೆ, ಎಲ್ಲ ಕಷ್ಟವನ್ನ ಹರಣ ಮಾಡುವಂಥದ್ದು.